ನಿಷ್ಠಾ ತರಬೇತಿಯ ICT ವಿಭಾಗದ ಮಾರ್ಬಲ್ ಆ್ಯಪನ್ನು ಈಗ ನೋಡೋಣ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ನಾವು ಮಾರ್ಬಲ್ ಎಂದು ಟೈಪ್ ಮಾಡಿದರೆ ನಮಗೆ ಮಾರ್ಬಲ್ನವರ ಹಲವಾರು ಆ್ಯಪ್ಗಳು ಸಿಗುತ್ತವೆ. ಇವುಗಳಲ್ಲಿ ಅರ್ಥ್ 3D ಎಂಬ ಒಂದು ಮಾರ್ಬಲ್ನವರ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳೋಣ. ಇದು ಪ್ರವಾಸ ಚಟುವಟಿಕೆಯ ಅಡಿಯಲ್ಲಿ ಬರುವ ಮಾರ್ಬಲ್ ಆ್ಯಪ್ ಆಗಿದೆ. ಭೂಮಿಯನ್ನು 3D ವಿಧದಲ್ಲಿ ತೋರಿಸಲಾಗುತ್ತದೆ. ಭೂಮಿಯ ಮೇಲಿನ ಯಾವ ಸ್ಥಳವನ್ನು ಬೇಕಾದರೂ ಇಲ್ಲಿ ನಾವು ನೋಡಬಹುದು. ಇದು ಒಂದು ಚಿಕ್ಕ ಆ್ಯಪ್ ಆಗಿದ್ದು ಕಡಿಮೆ ಸ್ಥಳಾವಕಾಶವನ್ನು ತೆಗೆದುಕೊಳ್ಳುತ್ತದೆ. ಅರ್ಥ್ 3D ಈಗ ನಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಆಗಿದೆ. ಇದನ್ನು ಓಪನ್ ಮಾಡೋಣ. ಇದರಲ್ಲಿ ಭೂಮಿಯ 3D ಚಿತ್ರವನ್ನು ಮ್ಯಾಪ್ಗಳಲ್ಲಿ ಕಾಣಬಹುದು. ಇದನ್ನು ಜೂಮ್ ಇನ್ ಮತ್ತು ಜೂಮ್ ಔಟ್ ಮಾಡುವ ಮೂಲಕ ಸ್ಥಳಗಳನ್ನು ನೋಡಬಹುದು. ಅರ್ಥ್ ಮ್ಯಾಪ್ ಮತ್ತು ಗ್ಲೋಬ್ಗಳ ಆಪ್ಷನ್ಗಳಲ್ಲಿ ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ನಾವು ಗ್ಲೋಬ್ ಸೆಲೆಕ್ಟ್ ಮಾಡಿಕೊಂಡರೆ ಗ್ಲೋಬ್ನ ಚಿತ್ರ ಬರುತ್ತದೆ. ಅದರ ಮೇಲೆ ಚಲಿಸಿದಂತೆ, ನಮ್ಮ ಬೆರಳನ್ನು ಆಡಿಸಿದಂತೆ ಅಲ್ಲಿ ಕಾಣುವ ದೇಶಗಳ ಹೆಸರು ಮತ್ತು ಮ್ಯಾಪ್ಗಳು ನಮಗೆ ತೋರಿಸುತ್ತದೆ. ಇದೇ ರೀತಿಯ ಗೂಗಲ್ ಮ್ಯಾಪ್ ಆ್ಯಪ್ನ್ನು ಇನ್ಸ್ಟಾಲ್ ಮಾಡುವುದು ಮತ್ತು ಬಳಸುವ ವಿಧಾನವನ್ನು ಈಗಾಗಲೇ ಮುಂಚಿನ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಅದನ್ನು ಐಕಾನ್ನಲ್ಲಿ ನೋಡಬಹುದು. ಭಾರತದ ನಕ್ಷೆಯನ್ನು ಕಾಣುತ್ತಿದ್ದೇವೆ ಮತ್ತು ಸ್ಥಳಗಳ ವಿವರಗಳನ್ನು ನೋಡುತ್ತಿದ್ದೇವೆ. ಜೂಮ್ ಇನ್ ಮತ್ತು ಜೂಮ್ ಔಟ್ ಮಾಡುವ ಮೂಲಕ ಅರ್ಥ್ 3D ಅಪ್ಲಿಕೇಶನನ್ನು ಬಳಸಬಹುದು. ಇದರ ಮೂಲಕ ತರಗತಿಯಲ್ಲಿ ಮ್ಯಾಪ್ಗಳ ಸರಬರಾಜು ಇಲ್ಲ ಎಂಬ ಕೊರತೆಯನ್ನು ನೀಗಿಸಿಕೊಳ್ಳಬಹುದು. ಯಾವ ದೇಶದ ಯಾವ ಭಾಗವನ್ನಾದರೂ ತೋರಿಸಬಹುದು ಮತ್ತು ಭೂಮಿಯ ಮೇಲೆ ಇರುವ ನೀರು, ನೆಲ ಮತ್ತು ಪರ್ವತಗಳನ್ನು ಕೂಡ ಇದರಲ್ಲಿ ಕಾಣಬಹುದು. ಇದು ಭೂಗೋಳಶಾಸ್ತ್ರ ಬೋಧನೆಯಲ್ಲಿ ನೆರವಿಗೆ ಬರುತ್ತದೆ. ಮಾರ್ಬಲ್ನವರ ಹಲವಾರು ಆ್ಯಪ್ಗಳಲ್ಲಿ ಅರ್ಥ್ 3D ತುಂಬ ಚೆನ್ನಾಗಿದೆ. ಇದರಲ್ಲಿ ದೇಶಗಳು ಮತ್ತು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು, ದಿನಾಂಕ ರೇಖೆಯನ್ನು ಕಾಣುತ್ತಿದ್ದೇವೆ. ಇದನ್ನು ಬಳಸುತ್ತಾ ಹೋದಂತೆ ನಮಗೆ ಅರಿವಿಗೆ ಬರುತ್ತದೆ. ಗ್ಲೋಬನ್ನು ತಿರುಗಿಸಿ ನಾವು ನೋಡಬಹುದು. ಇದನ್ನು ಬೆರಳಿನಿಂದ ಮಾಡುತ್ತಿದ್ದೇವೆ. ಟಚ್ ಸ್ಕ್ರೀನ್ ಮೊಬೈಲ್ನಲ್ಲಿ ಇದು ಚೆನ್ನಾಗಿ ಕಾಣುತ್ತದೆ. ಆಂಡ್ರಾಯ್ಡ್ ವರ್ಷನ್ ಆಗಿದ್ದು ಸುಲಭವಾಗಿ ಇನ್ಸ್ಟಾಲ್ ಆಗುತ್ತದೆ. ಮಕ್ಕಳಿಗೆ ತೋರಿಸಬಹುದು, ತರಗತಿ ಕೊಠಡಿಯಲ್ಲಿ ಬಳಸಬಹುದು. ಭೂಮಿಯ ಮೇಲಿನ ಸ್ಥಳಗಳನ್ನು ಇದ್ದ ಹಾಗೆಯೇ ಇಲ್ಲಿ ತೋರಿಸಲಾಗಿದೆ. ನಕ್ಷೆಗಳು ಕೂಡ ಕಾಣುತ್ತವೆ. ಅರ್ಥ್ 3D ಒಂದು ಉಪಯೋಗಕಾರಿ ಆ್ಯಪ್ ಆಗಿ ನಮಗೆ ಸಿಗುತ್ತದೆ. ನಿಷ್ಠಾ ತರಬೇತಿಯಲ್ಲಿ ICT ಭಾಗದಲ್ಲಿ ಇದರ ವಿವರಣೆ ಇದೆ. ಧನ್ಯವಾದಗಳು.